ಸಾಮಾನ್ಯವಾಗಿ 20 ತಿಂಗಳ ಮಗುವಿಗೆ ಏನು ಗೊತ್ತಿರುತ್ತೆ ಹೇಳಿ ಆದರೆ ಶಿವಮೊಗ್ಗದಲ್ಲಿ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಪಡೆಯುವ ಮೂಲಕ 1 ವರ್ಷ 8 ತಿಂಗಳ ಮಗು ಸಾಧಕನಾಗಿದ್ದಾನೆ ಹೀಗೆ ಪಟಪಟ ಅಂತ ಅಮ್ಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿರೋ ಹಾಗೂ ಪಕ್ಷಿ ಪ್ರಾಣಿ ಹಣ್ಣುಗಳ ಹೆಸರನ್ನು ಗುರುತಿಸುತ್ತಿರೋ ಈ ಮಗುವಿನ ಹೆಸರು ಪ್ರದೀಪ್ ನಟರಾಜ್ ಶಿವಮೊಗ್ಗ ನಗರದ ವಿದ್ಯಾನಗರ ನಿವಾಸಿಗಳಾದ ಗುರುಪ್ರಸಾದ್ ಹಾಗೂ ದಿವ್ಯಶ್ರೀ ದಂಪತಿಯ ಮಗ ವಯಸ್ಸು ಇನ್ನು 20 ತಿಂಗಳು ಚಿಕ್ಕ ವಯಸ್ಸಿಗೆ ಕೆಎಬಿಆರ್ ವಿಭಾಗದಲ್ಲಿ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲೆ ಮಾಡುವ ಮೂಲಕ ಸಾಧಕ ಎಂಬ ಬಿರುದು ಈ ಚಿಕ್ಕ ಪೌರನಿಗೆ ಬಂದಿರೋದು ವಿಶೇಷ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಈ ಮಗುವಿಗೆ ಕರ್ನಾಟಕದ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಏನರ ಹೇಳ್ಕೊಟ್ರೆ ಅದನ್ನ ರೆಸ್ಪಾಂಡ್ ಮಾಡೋನು ಅವಾಗಿಂದ ನನಗೆ ಗೊತ್ತಾಯ್ತು ಇವನಿಗೆ ಏನೋ ಹೇಳ್ಕೊಟ್ರೆ ತಿಳ್ಕೊತಾನೆ ಕಲಿತಾನೆ ಅಂತ ಅವಾಗಿಂದ ನಾನು ಏನು ಮಾಡಿದೆ 6 ತಿಂಗಳಿಂದನೇ ನಾನು ಏನರ ಹೇಳಿದ್ರೆ ಇದು ಪಕ್ಷಿಗಳು ಇದು ಹಕ್ಕಿ ಇದು ಇದು ಅಂತ ಊಟ ಮಾಡಿಸುವಾಗೆಲ್ಲ ಹೇಳ್ತಾ ಇದ್ದೆ ಹಾಗೆ ಆಟ ಆಡಿಸ್ಬೇಕಾದ್ರೆಲ್ಲ ಅದನ್ನೇ ಹೇಳ್ತಾ ಇದ್ದೆ ಮೋಸ್ಟ್ ಆಫ್ ಅವನಿಗೆ ಟಾಯ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಟಾಯ್ಸ್ ತರ್ತಾ ಇದ್ದೆ ಅಂದರೆ ಯೂಸ್ ಆಗೋವಂಥದ್ದು ಅವನಿಗೆ ಏನಾರ ತಿಳ್ಕೊಳ್ಳೋ ಅಂತ ಇರೋವಂಥ ಟಾಯ್ಸ್ ಈ ಬಾಲಕ ತನ್ನ ಬುದ್ಧಿಶಕ್ತಿ ಹಾಗೂ ನೆನಪಿನ ಶಕ್ತಿಯಿಂದಾಗಿ ಸುಮಾರು 20 ಕ್ಕೂ ಹೆಚ್ಚು ಹಣ್ಣುಗಳ ಹೆಸರು ಪಕ್ಷಿ ಪ್ರಾಣಿಗಳ ಹೆಸರು ಜೊತೆಗೆ ಟ್ರಯಾಗಲ್ಗಳನ್ನು ಟ್ಯಾಬ್ನಲ್ಲಿ ಜೋಡಿಸುತ್ತಾನೆ ಹಾಗಾಗಿ ಇವನ ಬುದ್ಧಿಗ್ರಹಿಕೆಯನ್ನ ಹಾಗೂ ಬುದ್ಧಿಶಕ್ತಿಯನ್ನ ಗುರುತಿಸಿ ಕಿಡ್ಸ್ ಬುಕ್ ಆಫ್ ರೆಕಾರ್ಡ್ ನೀಡಿ ಗೌರವಿಸಲಾಗಿದೆ ನನ್ನ ಮೊಮ್ಮಗ ಪ್ರದೀಪ್ 1 ವರ್ಷ 8 ತಿಂಗಳಿಗೇನೆ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಚೀವ್ಮೆಂಟ್ಗೆ ಸೆಲೆಕ್ಟ್ ಆಗಿದ್ದಾನೆ ನಮಗೆಲ್ಲ ತುಂಬ ಖುಷಿ ಆಯಿತು ನನ್ನ ಮಗಳು ಲಂಡನ್ನಲ್ಲಿದ್ದಳು ಅವನು ಲಂಡನ್ನಲ್ಲೇ ಹುಟ್ಟಿದ್ದು ತುಂಬ ಆಕ್ಟಿವ್ ಆಗಿದ್ದಾನೆ ಅವನ ಆಕ್ಟಿವಿಟೀಸ್ ಎಲ್ಲ ನೋಡಿ ನಮಗೂ ಖುಷಿ ಆಯಿತು ಆಮೇಲೆ ನಮ್ಮ ರಿಲೇಟಿವ್ಸ್ಗೆಲ್ಲ ಸೆಲೆಕ್ಟ್ ಆದಮೇಲೆ ಕಳಿಸಿದ್ರೆ ಅವರು ವ್ಯಾಟ್ಸಪ್ಪಲ್ಲಿ ಎಲ್ಲರೂ ತುಂಬ ಖುಷಿಯಾಗಿ ಮೆಸೇಜಸ್ ಕಳಿಸಿದ್ರು ಕೇವಲ 20 ತಿಂಗಳಿಗೆ ಇಂತಹ ಸಾಧನೆ ಮಾಡುವ ಮೂಲಕ ಸಾಧಕನಾಗಿರುವ ಈ ಬಾಲಕ ಮುಂದೆಯೂ ಸಾಕಷ್ಟು ಸಾಧನೆಗಳನ್ನು ಮಾಡಿ ಜಿಲ್ಲೆಗೆ ರಾಜ್ಯಕ್ಕೆ ಹೆಸರು ತರುವಂತಾಗಲಿ ಎನ್ನುವುದು ನಮ್ಮ ಆಶಯ ಇಟಿವಿ ಭಾರತ ಶಿವಮೊಗ್ಗ ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ